यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे। ಆತ್ಮೀಯ ಶ್ರೋತೃಗಳಿಗೆಲ್ಲ ಭಗವದ್ಗೀತೆಯ ಸಾರವನ್ನ ತಿಳಿಸಿಕೊಡುವ ಬದುಕಿನ ಗೀತೆ ಭಗವದ್ಗೀತೆ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನೀವು ಕೇಳ್ತಾ ಇದ್ದೀರಿ ನಿಮ್ಮ ಅಚ್ಚುಮೆಚ್ಚಿನ ಕೆಎಲ್ಇ ಧ್ವನಿ ವಿವಿವಿ 90.4 ಮೆಗಾಹರ್ಸ್ ಕಂಪನಾಂಕಗಳಿಂದ ಸಮಾಜದ ಸಮೃದ್ಧಿಗಾಗಿ. ಕೇಳುಗ್ರೆ, ಕುರುಕ್ಷೇತ್ರ ಯುದ್ಧದೊಳಗ ಅರ್ಜುನ ಹೇಗೆ ಗೊಂದಲದಲ್ಲಿದ್ನೋ, ಅಂದರೆ ಅವನಿಗೆ ಯಾವುದು ಧರ್ಮ ಯಾವುದು ಅಧರ್ಮ, ಯಾವುದು ಸತ್ಯ ಯಾವುದು ಅಸತ್ಯ, ಯುದ್ಧ ಮಾಡಬೇಕೋ ಅಥವಾ ಬೇಡವೋ, ಹೀಗೆ ಅನೇಕ ಗೊಂದಲದಲ್ಲಿ ಇರ್ತಾನೆ. ಹಾಗೆಯೇ ನಾವು ಕೂಡ ನಮ್ಮ ದಿನನಿತ್ಯದ ಬದುಕಿನೊಳಗ ಒಂದಲ್ಲ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಗೊಂದಲದೊಳಗೆ ಇರ್ತೀವಿ. ಗೊಂದಲದಲ್ಲಿರುವಂಥ ಅರ್ಜುನನಿಗೆ ಕೃಷ್ಣ ಉಪದೇಶ ಮಾಡಿ ಅವನಿಗೆ ದಾರಿ ತೋರಿಸಿದ. ಈಗ ನಾವು ಕೂಡ ಭಗವಂತನ ಕುರಿತಾಗಿ ಗೊಂದಲದಲ್ಲಿದ್ದೀವಿ ಅಲ್ವಾ? ಹಾಗಾದರೆ ಬನ್ನಿ ಕೇಳುಗ್ರೆ, ಭಗವಂತನನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋ ಗೊಂದಲದಲ್ಲಿರುವಂಥ ನಮಗೆ ಇಸ್ಕಾನ್ ಸಂಸ್ಥೆಯ ಉಪಾಧ್ಯಕ್ಷರಾದ ರಘೋತ್ತಮ ದಾಸ್ ಅವರು ಯಾವ ರೀತಿಯ ವಿವರಣೆಯ ಮೂಲಕ ಅರ್ಥ ಮಾಡಿಸ್ತಾರೆ ಅನ್ನೋದನ್ನು ಇವತ್ತಿನ ಬದುಕಿನ ಗೀತೆ ಭಗವದ್ಗೀತೆ ಕಾರ್ಯಕ್ರಮದಲ್ಲಿ ಕೇಳಿ ತಿಳಿಯೋಣ. ಹರೇ ಕೃಷ್ಣ. ಕೇಳಿ ಧ್ವನಿಯ ಎಲ್ಲ ಶ್ರೋತೃಗಳಿಗೆ ನಮಸ್ಕಾರಗಳು. ಇವತ್ತು ಎರಡನೇ ಅಧ್ಯಾಯವನ್ನು ಮುಂದುವರಿಸ್ತಿದ್ದೇವೆ. ಇಡೀ ಭಗವದ್ಗೀತೆಯಲ್ಲಿ ಕೃಷ್ಣನನ್ನು ಭಗವಾನ್ ಅಂತ ಸಂಬೋಧಿಸಲಾಗುತ್ತೆ. ನಾವು ಭಗವಂತನನ್ನು ಪರಮಸತ್ಯವನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಮೂರು ಹಂತಗಳಿವೆ. ಅವು ಯಾವುವು ಅಂದರೆ ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನ್ ಅಂತ. ಇದು ಹೇಗಿದು ತಿಳ್ಕೊಳ್ಳೋಣ. ಭಗವಂತ ಒಬ್ಬನೇ, ಅವನನ್ನು ಬೇರೆ ಬೇರೆ ಜ್ಞಾನಿಗಳು ಅವನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸಾಮಾನ್ಯವಾಗಿ ಈ ಮೂರು ಹಂತಗಳನ್ನು ಏರ್ತಾರೆ ಅಂತ ಶಾಸ್ತ್ರಗಳು ಹೇಳೋದು. ಅದರಲ್ಲಿ ಮೊದಲನೇ ಹಂತ ಯಾವುದು? ಬ್ರಹ್ಮನ್. ಬ್ರಹ್ಮನ್ ಅಂದರೆ ಸರ್ವವ್ಯಾಪಿ ನಿರಾಕಾರ ಶಕ್ತಿ. ಓ, ದೇವರು ಅಂದರೆ ನಿರಾಕಾರ, ಎಲ್ಲ ಕಡೆ ಅಡಗಿರುವಂಥ ಒಂದು ಶಕ್ತಿ, ಈ ರೀತಿ ಹೇಳೋದು. ಅದಕ್ಕಿಂತ ಇನ್ನು ಉನ್ನತವಾದ ಹಂತ ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದು ಯಾವುದು ಅಂದರೆ ಪರಮಾತ್ಮ ಅಂತ. ಹೇಗೆ ಎಲ್ಲ ಜೀವಿಗಳ ಹೃದಯದಲ್ಲಿ ಅಣು ಅಣುವಿನಲ್ಲೂ ಕೂಡ ಪರಮಾತ್ಮನಾಗಿ ಇದ್ದಾನೆ, ಇದಕ್ಕೆ ನಾವು ಲೋಕಲೈಸ್ಡ್ ಆಸ್ಪೆಕ್ಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೇವೆ. ಇದು ಇನ್ನು ಉನ್ನತವಾದ ಒಂದು ಅರ್ಥ ಮಾಡ್ಕೊಳ್ಳೋ ಒಂದು ರೀತಿ. ಅದಕ್ಕಿಂತ ಹೈಯೆಸ್ಟ್ ಅಂಡರ್ಸ್ಟ್ಯಾಂಡಿಂಗ್, ಇನ್ನೂ ಉನ್ನತವಾದ ರೀತಿಯ ನಾವು ಗ್ರಹಿಕೆ ಏನು ಅಂದರೆ ಭಗವಾನ್ ಇತಿ, ಕೃಷ್ಣ ಅಥವಾ ದೇವೋತ್ತಮ ಪರಮಪುರುಷ, ಅವನ ಬಗ್ಗೆ ಸ್ವತಃ ತಿಳ್ಕೊಳ್ಳೋದು. ಇದು ಉನ್ನತವಾದ ಒಂದು ಗ್ರಹಿಕೆ ಮಾಡ್ಕೊಳ್ಳೋ ಒಂದು ರೀತಿ. ಇದನ್ನು ನಾವು ಭಾಗವತದಲ್ಲಿ ಇನ್ನು ವಿಸ್ತಾರವಾಗಿ ಹೇಳ್ತಾರೆ, ನಾವು ನೋಡಬಹುದು. ಅಲ್ಲಿ ಹೇಳೋದು, ವದಂತಿ ತತ್ ತತ್ವವಿದಸ್ತತ್ವಂ ಯದ್ ಜ್ಞಾನಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ ಅಂತ. ಯದ್ ಜ್ಞಾನಂ ಅದ್ವಯಂ, ಅದ್ವಯ ಅಂದರೆ ಅದ್ವಯ ಜ್ಞಾನ, ನಾನ್ ಡುವಲ್. ಭಗವಂತ ಪರಮಾತ್ಮ ಒಬ್ಬನೇ, ಅವನನ್ನು ಬೇರೆ ಬೇರೆ ಹಂತಗಳಲ್ಲಿ ಜೀವಿಗಳು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಪ್ರಾರಂಭಿಕ ಹಂತದಲ್ಲಿ ಅವನನ್ನು ಬ್ರಹ್ಮನ್, ಬ್ರಹ್ಮಜ್ಯೋತಿ, ನಿರಾಕಾರ, ಈ ರೀತಿ. ಇನ್ನು ಉನ್ನತವಾದ ಅಂಡರ್ಸ್ಟ್ಯಾಂಡಿಂಗ್, ಗ್ರಹಿಕೆ ಹೇಗೆ, ಅವನು ಪರಮಾತ್ಮ, ಎಲ್ಲ ಪ್ರತಿಯೊಂದು ಅಣು ಅಣುವಿನಲ್ಲಿ ಜೀವಿಗಳಲ್ಲಿ ಇದ್ದಾನೆ, ಈ ರೀತಿ. ಮತ್ತು ಇನ್ನೊಂದು ಇನ್ನೂ ಹೈಯರ್ ಅಂಡರ್ಸ್ಟ್ಯಾಂಡಿಂಗ್ ಯಾವುದು, ಅವನು ದೇವೋತ್ತಮ ಪರಮಪುರುಷ, ಈ ರೀತಿಯಾದದ್ದು. ಅದಕ್ಕೆ ಕೃಷ್ಣನನ್ನು ಇಲ್ಲಿ ಭಗವಾನ್ ಅಂತ ಸಂಬೋಧಿಸ್ತಿರೋದು. ಹೇಗೆ ಬ್ರಹ್ಮ ಸಂಹಿತೆಯಲ್ಲೂ ಹೇಳೋ ಪ್ರಕಾರ, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಅಲ್ಲಿ ಒಂದು ಡೆಫಿನೇಷನ್ ಕೊಡ್ತಾರೆ ಭಗವಂತ ಯಾರು ಅಂತ. ಈಶ್ವರ ಪರಮಃ, ಈಶ್ವರ ಅಂದರೆ ಕಂಟ್ರೋಲರ್, ಪರಮ ಈಶ್ವರ, ಸುಪ್ರೀಂ ಕಂಟ್ರೋಲರ್ ಯಾರು? ಕೃಷ್ಣ. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ, ಸತ್ ಚಿತ್ ಮತ್ತು ಆನಂದಮಯದಿಂದ
ಕೂಡಿರುವಂಥವನು. ಮತ್ತು ಅನಾದಿರ್ ಆದಿರ್ ಗೋವಿಂದ, ಅವನು ಯಾರು ಅನಾದಿ, ಅವನಿಗೆ ಯಾವುದೇ ಒಂದು ಆದಿ ಇಲ್ಲ, ಆದರೆ ಆದಿ ಅವನೇ ಎಲ್ಲದರ ಆದಿ, ಅವನೇ ಎಲ್ಲದರ ಮೂಲ. ಅನಾದಿರ್ ಆದಿರ್ ಗೋವಿಂದ ಸರ್ವ ಕಾರಣ ಕಾರಣಂ, ಹೀ ಈಸ್ ದ ಕಾಸ್ ಆಫ್ ಆಲ್ ಕಾಸಸ್, ಎಲ್ಲ ಕಾರಣಗಳಿಗೂ ಕೂಡ ಕಾರಣಕರ್ತ ಅವನೇ, ಯಾರು ಕೃಷ್ಣ. ಇದನ್ನೇ ಇಲ್ಲಿ ಹೇಳ್ತಿರೋದು. ಅಂತಹ ಕೃಷ್ಣ ಈಗ ಮಾತನ್ನು ಮುಂದುವರಿಸ್ತಿದ್ದಾನೆ. ಕೃಷ್ಣ ಇಲ್ಲಿ ಹೇಳ್ತಿರೋದು, ಅರೆ ಅರ್ಜುನ, ಈ ರೀತಿ ನಿನಗೆ ಕಲ್ಮಶ, ನಿನ್ನ ಹೃದಯದಲ್ಲಿ ಇಷ್ಟೊಂದು ಕಲ್ಮಶ ನಿನಗೆ ಎಲ್ಲಿಂದ ಬಂತು? ಇದು ಅನಾರ್ಯ ಜುಷ್ಟಂ. ಆರ್ಯ ಅಂದರೆ ಜೀವನದಲ್ಲಿ ಪ್ರಗತಿ ಹೊಂದುತ್ತಿರುವಂಥ ವ್ಯಕ್ತಿಗಳಿಗೆ ಆರ್ಯ ಅಂತ ಹೇಳ್ತೇವೆ. ಯಾರು ವೈದಿಕ ವಿಧಿವಿಧಾನಗಳ ಪ್ರಕಾರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ವಿಧಿ ನಿಯಮಗಳನ್ನು ಯಾರು ಕಟ್ಟುನಿಟ್ಟಾಗಿ ಅನುಸರಿಸ್ತಾರೆ ಅವರಿಗೆ ನಾವು ಆರ್ಯ ಅಂತ ಹೇಳ್ತೇವೆ. ಇಲ್ಲಿ ಅರ್ಜುನನಿಗೆ ಕೃಷ್ಣ ಅನಾರ್ಯ ಜುಷ್ಟಂ, ಅರೆ ನೀನು ಅನಾರ್ಯನ ರೀತಿ ವರ್ತಿಸ್ತಿದೆಯಲ್ಲ ಅಂತ ಕೇಳ್ತಿದ್ದಾನೆ. ಯಾತಕ್ಕೆ ಅಂದರೆ ನಾನು ನೋಡ್ಬೋದು ಹೇಗೆ, ಅರ್ಜುನ ಒಬ್ಬ ಕ್ಷತ್ರಿಯ. ಹಿಂದಿನ ವೈದಿಕ ಕಾಲದಲ್ಲಿ ವರ್ಣಾಶ್ರಮ ಧರ್ಮ ಅಂತ ನಾವು ಹೇಳ್ತೇವೆ. ಸಮಾಜವನ್ನು ನಾಲ್ಕು ವರ್ಣ ಮತ್ತು ನಾಲ್ಕು ಆಶ್ರಮಗಳಾಗಿ ವಿಂಗಡಿಸಿದ್ರು. ಈ ವಿಂಗಡಣೆ ಹೇಗಾಗಿತ್ತು? ಒಬ್ಬ ಮನುಷ್ಯನ ಅವನ ಗುಣ ಮತ್ತು ಕರ್ಮಕ್ಕೆ ಅನುಸಾರವಾಗಿ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಹೇಗೆ ಒಬ್ಬ ಮನುಷ್ಯ ಅವನು ಬಡವನೋ ಅಥವಾ ಶ್ರೀಮಂತ ಆ ರೀತಿ ವಿಂಗಡಣೆ ಅಲ್ಲ, ಅಥವಾ ಅವನು ಯಾವ ಒಂದು ಸಂಸಾರದಲ್ಲಿ ಹುಟ್ಟಿದ್ದಾನೆ, ಅವನ ತಂದೆ ಯಾರು, ಅದರ ಮೇಲೆ ಅವನ ಒಂದು ಗುಣಕರ್ಮ ವಿಭಾಗಣೆ ಅಥವಾ ವಿಂಗಡಣೆ ಮಾಡ್ತಿರಲಿಲ್ಲ. ಈ ವಿಂಗಡಣೆ ಹೇಗಿತ್ತು? ಒಬ್ಬ ಮನುಷ್ಯನ ಗುಣ ಮತ್ತು ಕರ್ಮ, ಕ್ವಾಲಿಟಿ ಆ್ಯಂಡ್ ವರ್ಕ್, ಇದರ ಆಧಾರದ ಮೇಲೆ ಒಬ್ಬ ಮನುಷ್ಯ ಅವನೊಬ್ಬ ಬ್ರಾಹ್ಮಣನೋ ಅಥವಾ ಕ್ಷತ್ರಿಯನೋ ವೈಶ್ಯನೋ ಶೂದ್ರ ಈ ರೀತಿ ವಿಂಗಡಣೆ ಮಾಡಲಾಗಿತ್ತು. ಈ ರೀತಿ ವರ್ಣ ಮತ್ತು ಆಶ್ರಮ, ನಾಲ್ಕು ವರ್ಣಗಳು ಮತ್ತು ನಾಲ್ಕು ಆಶ್ರಮ. ನಾಲ್ಕು ವರ್ಣ ಅಂದರೆ ಸೋಷಲ್ ಡಿವಿಷನ್ಸ್, ನಾಲ್ಕು ಆಶ್ರಮ ಅಂದರೆ ಸ್ಪಿರಿಚುವಲ್ ಡಿವಿಷನ್ಸ್. ಈಗ ಫಾರ್ ಸೋಷಲ್ ಮೇಂಟೆನೆನ್ಸ್, ಏನು ಸಮಾಜದ ಒಂದು ಪ್ರಗತಿಗಾಗಿ ಈ ರೀತಿ ನಾಲ್ಕು ವರ್ಣಗಳು, ಯಾವುದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಅಂತ ಮಾಡಿದರು. ಫಾರ್ ಸ್ಪಿರಿಚುವಲ್ ಡಿವಿಷನ್ ಯಾವುದ್ಯಾವುದು, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ ಮತ್ತು ಒಬ್ಬ ಸನ್ಯಾಸಿ, ಈ ರೀತಿ. ಇದನ್ನು ಇನ್ನೂ ಸ್ವಲ್ಪ ನಾವು ಕೂಲಂಕುಷವಾಗಿ ಅರ್ಥ ಮಾಡ್ಕೊಳ್ಳೋಣ, ಯಾಕಂದರೆ ಇದ್ರ ಬಗ್ಗೆ ಬಹಳಷ್ಟು ಜನ ಒಂದು ಮಿಸ್ಕನ್ಸೆಪ್ಷನ್ಸ್ ತಪ್ಪು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಹೇಗೆ ಭಗವದ್ಗೀತೆ ರಷ್ಯಾದಲ್ಲಿ ಏನೋ ಬ್ಯಾನ್ ಮಾಡಲಿಕ್ಕೆ ಹೋಗಿದ್ರು, ಅವರೆಲ್ಲ ಹೀಗೆ ತಪ್ಪು ತಪ್ಪಾಗಿ ತಿಳ್ಕೊಂಡು ಭಗವದ್ಗೀತೆ ಏನು ಮಾಡುತ್ತೆ ಸಮಾಜವನ್ನು ಡಿವೈಡ್ ಮಾಡುತ್ತೆ ಈ ರೀತಿಯೆಲ್ಲ ತಪ್ಪು ತಪ್ಪಾಗಿ ಹೇಳ್ತಾರೆ. ಆದರೆ ಈ ಡಿವಿಷನ್ ಹೇಗಿತ್ತು ನಾವು ವೈಜ್ಞಾನಿಕವಾಗಿ ನಾವು ತಿಳ್ಕೋಬೇಕು. ನೋಡಿ, ಈಗ ನೋಡ್ಬೋದು ನಾವು ಈಗ ಆಧುನಿಕ ಜಗತ್ತು, ಮಾಡರ್ನ್ ಸೊಸೈಟಿ, ನೀವು ಅಮೇರಿಕಾಗೆ ಹೋಗಿ ಅಥವಾ ರಷ್ಯಾಗೆ ಹೋಗಿ ಅಥವಾ ಇನ್ಯಾವುದೇ ದೇಶಕ್ಕೆ ಹೋಗಿ, ಅಲ್ಲಿ ಬುದ್ಧಿವಂತ ಜನರು ಯಾರು, ಸೈಂಟಿಸ್ಟ್ಸ್ ಇರ್ಬೋದು, ದೊಡ್ಡ ದೊಡ್ಡ ಫಿಲಾಸಫರ್ಸ್, ತತ್ವಜ್ಞಾನಿಗಳಿರ್ಬೋದು, ಇಂಥವ್ರನ್ನ ನಾವು ನೋಡ್ಬೋದಾ? ಹೌದು, ಖಂಡಿತ ನೋಡ್ಬೋದು. ಅದೇ ರೀತಿ ಆ ಬೇರೆ ದೇಶಗಳ ಪಾಶ್ಚಾತ್ಯ ದೇಶದಲ್ಲಿ ನಾವು ತಗೊಳ್ಳೋದಾದರೆ ಅಲ್ಲಿ ಕೆಲವರು ಏನು ಅಡ್ಮಿನಿಸ್ಟ್ರೇಟರ್ಸ್, ಮಿಲಿಟರಿ ಪೀಪಲ್, ರೂಲರ್ಸ್, ಈ ರೀತಿಯೆಲ್ಲ ಜನರಿದ್ದಾರಾ? ಹೌದು, ಅವರು ಇದ್ದಾರೆ. ಅದೇ ರೀತಿ ಬಿಸ್ನೆಸ್ ಮೆನ್ ಯಾರು, ವ್ಯಾಪಾರ ವಹಿವಾಟು, ಹಣ ಸಂಪಾದನೆ, ಆರ್ಥಿಕ ಒಂದು ವ್ಯವಸ್ಥೆನ ನೋಡ್ಕೊಳ್ಳೋರು, ಇವರಿದ್ದಾರಾ? ಹೌದು, ಖಂಡಿತ ಅವರು ಇದ್ದೇ ಇರ್ತಾರೆ. ಮತ್ತು ಇನ್ನೊಂದು ಕ್ಯಾಟಗರಿ ವರ್ಕರ್ಸ್, ಅಂದರೆ ಎಂಪ್ಲಾಯೀಸ್, ಎಂಪ್ಲಾಯ್ಡ್ ಪೀಪಲ್, ಅವರಿದ್ದಾರಾ? ಅವರು ಹೌದು, ಸಾಕಷ್ಟು ಜನ ಇದ್ದೇ ಇರ್ತಾರೆ. ಈ ರೀತಿ ನಾವು ಯಾವುದೇ ಒಂದು ಸಮಾಜವನ್ನು ತಗೊಂಡ್ರೂ ಕೂಡ ಈ ರೀತಿ ಒಂದು ಕ್ಯಾಟಗರಿ, ಒಂದು ವಿಭಜನೆಯನ್ನು ನಾವು ನೋಡ್ತೇವೆ. ಕೆಲವರು ಬುದ್ಧಿವಂತರು, ಅವರು ಒಂದು ರೀತಿಯ ಕೆಲಸದಲ್ಲಿ ತೊಡಗಿರ್ತಾರೆ. ಇನ್ನು ಕೆಲವರು ಆಡಳಿತ ನಡೆಸೋದು, ಆ ರೀತಿ ಒಂದು ಮೆಂಟ್ಯಾಲಿಟಿ ಇರುತ್ತೆ, ಅವರು ಆ ಕೆಲಸವನ್ನು ನಿರ್ವಹಿಸ್ತಿರ್ತಾರೆ. ಇನ್ನು ಕೆಲವರು ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಅವ್ರಿಗೆ ಬಹಳ ಆಸಕ್ತಿ ಇರುತ್ತೆ, ಅದನ್ನು ನೋಡ್ಕೊಳ್ತಿರ್ತಾರೆ. ಇನ್ನು ಕೆಲವರಿಗೆ ಇದೆಲ್ಲ ಆಗೋದಿಲ್ಲ, ಅವರು ಜಸ್ಟ್ ನಾರ್ಮಲ್ ಅವರು ಕೊಟ್ಟಂಥ ಕೆಲಸವನ್ನು ಮಾಡ್ಕೊಂಡು ಹೋಗ್ತಿರ್ತಾರೆ. ಇದು ನಾರ್ಮಲ್ ಡಿವಿಷನ್. ಇದೇ ಡಿವಿಷನ್, ಇದೇ ರೀತಿ ಒಂದು ವಿಭಜನೆ ವೈದಿಕ ಕಾಲದಲ್ಲೂ ನಮ್ಮ ಭಾರತದಲ್ಲಿ ಇತ್ತು. ಯಾರು ಇಂಟೆಲಿಜೆಂಟ್ ಕ್ಲಾಸ್ ಆಫ್ ಪೀಪಲ್, ಯಾರು ವೇದಗಳ ಅಧ್ಯಯನದ ಬಗ್ಗೆ ಬಹಳಷ್ಟು ಆಸಕ್ತಿ ಹೊಂದಿದ್ದಾರೆ, ಶಾಸ್ತ್ರಗಳ ಜ್ಞಾನ ಸಾಕಷ್ಟು ಇದೆ, ಅವರನ್ನು ಬ್ರಾಹ್ಮಣ ಅಂತ ಕರೀತಾ ಇದ್ದರು. ಅದೇ ರೀತಿ ಯಾರು ಅಡ್ಮಿನಿಸ್ಟ್ರೇಟರ್ಸ್, ರೂಲರ್ಸ್, ಅವ್ರನ್ನ ಕ್ಷತ್ರಿಯ ಅಂತ ಕರೀತಿದ್ರು. ಮತ್ತು ಯಾರು ಅಗ್ರಿಕಲ್ಚರ್, ಯಾರು ಬಿಸ್ನೆಸ್ ಯಾರು ಮಾಡ್ತಿದ್ರು, ವ್ಯವಹಾರ ಇದೆಲ್ಲ, ಅವ್ರನ್ನ ವೈಶ್ಯ ಅಂತ ಕರೀತಿದ್ರು. ಅದೇ ರೀತಿ ಇನ್ನು ಪರಿಚರ್ಯಾತ್ಮಕ ಕಾರ್ಯ, ಅವ್ರ ಕೆಳಗಡೆ ಕೈ ಕೆಳಗಡೆ ಯಾರು ಕೆಲಸ ಮಾಡ್ತಿರ್ತಾರೆ ಅವ್ರನ್ನ ಶೂದ್ರ ಅಂತ ಕರೀತಿದ್ರು. ಇದು ಯಾವುದೇ ರೀತಿಯ ಒಂದು ಓ ನನ್ನ ತಂದೆ ಒಬ್ಬ ಬ್ರಾಹ್ಮಣ ಅಥವಾ ಕ್ಷೂದ್ರ ಅದಕ್ಕೆ ನಾನು ಒಬ್ಬ ಬ್ರಾಹ್ಮಣ ಅಥವಾ ಶೂದ್ರ ಆಗ್ತೀನಿ ಆ ರೀತಿ ಅಲ್ಲ. ಆ ಒಂದು ಮನುಷ್ಯ, ಆ ಒಂದು ಜೀವಿ, ಅವನ ಗುಣ ಹೇಗಿದೆ, ಅವನು ಯಾವ ಕರ್ಮವನ್ನು ಮಾಡ್ತಿದ್ದಾನೆ, ಇದರ ಆಧಾರದ ಮೇಲೆ ಅವನನ್ನು ಈ ಅವನೊಬ್ಬ ಬ್ರಾಹ್ಮಣನೋ ಅಥವಾ ಕ್ಷತ್ರಿಯನೋ ಅಥವಾ ವೈಶ್ಯನೋ ಅಥವಾ ಶೂದ್ರ ಅಂತ ವಿಭಜನೆ ಮಾಡಲಾಗ್ತಿತ್ತು.
ಈ ರೀತಿ ನಾವು ನೋಡಿದಾಗ ಇದನ್ನು ನೋಡಿ ಭಗವದ್ಗೀತೆ ಮೂಲಕ ಇದು 18ನೇ ಅಧ್ಯಾಯದಲ್ಲಿ ಬರುತ್ತೆ. ಮುಂದೆ ಇದ್ರ ಬಗ್ಗೆ ಇನ್ನೂ ಕೂಲಂಕುಷವಾಗಿ ಹೇಳ್ತೇನೆ, ಈಗ ಸಂಕ್ಷಿಪ್ತವಾಗಿ ಸ್ವಲ್ಪ ಹೇಳ್ತೇನೆ. ಈಗ ಒಬ್ಬ ಬ್ರಾಹ್ಮಣ ಅಂದರೆ ಏನು, ಅವನ ಗುಣ ಏನಾಗಿರಬೇಕು? ಭಗವದ್ಗೀತೆಯ ಪ್ರಕಾರ ಶಮೋ ದಮಸ್ತಪಶೌಚಂ ಕ್ಷಾಂತಿರ್ ಆರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ. ಇದು ಒಬ್ಬ ಬ್ರಾಹ್ಮಣನ ಗುಣ ಏನು ಅಂತ ತೋರಿಸುತ್ತೆ. ಏನೇನು? ಮೊದಲನೇದು ಶಮ, ಪೀಸ್ಫುಲ್ನೆಸ್, ಅವನು ಯಾವಾಗಲೂ ಶಾಂತಿಯಿಂದ ಇರ್ತಾನೆ. ದಮಃ ಅಂದರೆ ಇಂದ್ರಿಯ ನಿಗ್ರಹ, ಸೆಲ್ಫ್ ಕಂಟ್ರೋಲ್. ಮತ್ತು ತಪಃ, ತಪಸ್ಯ, ಆಸ್ಟೆರಿಟಿ. ನಾಲ್ಕನೆಯದು ಶೌಚ, ಪ್ಯೂರಿಟಿ, ಕ್ಲೀನ್. ಮತ್ತು ಇನ್ನೊಂದು ಕ್ಷಾಂತಿ ಅಂದರೆ ಏನು, ಸಹಿಷ್ಣುತೆ, ಟಾಲರೆನ್ಸ್. ಅದೇ ರೀತಿ ಆರ್ಜವ, ಆರ್ಜವ ಅಂದರೆ ಸತ್ಯತೆ, ಸತ್ಯದಲ್ಲಿ ನಡ್ಕೊಳ್ಳುವಂಥದ್ದು. ಮತ್ತು ಜ್ಞಾನಂ ವಿಜ್ಞಾನಂ ಆಸ್ತಿಕ್ಯಂ, ಅವನು ಜ್ಞಾನದಿಂದ ಕೂಡಿದಾನೆ, ಅವನು ಕಲಿತಂಥ ಜ್ಞಾನವನ್ನು ಅಪ್ಲೈ ಮಾಡ್ತಾನೆ ಅವನ ಪ್ರತಿನಿತ್ಯ ಜೀವನದಲ್ಲಿ. ಇದು ಒಬ್ಬ ಬ್ರಾಹ್ಮಣನ ಗುಣ. ಅದೇ ರೀತಿ ಕ್ಷತ್ರಿಯನ ಗುಣ ಏನೇನು? ಶೌರ್ಯಂ ತೇಜೋ ಧೃತಿರ್ ದಾಕ್ಷ್ಯಂ ಯುದ್ಧೇ ಚ ಅಪಲಾಯನಂ ದಾನಂ ಈಶ್ವರ ಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ. ಅಂದರೆ ಏನೇನು ಬರುತ್ತೆ ಇಲ್ಲಿ? ಒಂದು ಶೌರ್ಯ, ತೇಜ, ಧೃತಿ, ಧೃತಿ ಅಂದರೆ ಡಿಟರ್ಮಿನೇಷನ್, ದಾಕ್ಷ್ಯಂ ಒಬ್ಬ ದಕ್ಷ, ಒಬ್ಬ ಎಕ್ಸ್ಪರ್ಟ್ ಆಗಿರ್ತಾನೆ, ರಿಸೋರ್ಸ್ಫುಲ್ ಆಗಿರ್ತಾನೆ. ಯುದ್ಧೇ ಚ ಅಪಲಾಯನಂ ಅಂದರೆ ಯುದ್ಧ ಒಂದು ಬ್ಯಾಟಲ್ ಫೀಲ್ಡನ್ನು ಬಿಟ್ಟು ಓಡಿ ಹೋಗೋದಿಲ್ಲ. ದಾನಂ ಅಂದರೆ ಯಾವ ಎಲ್ಲ ದಾನವನ್ನು ಕೊಡಲಿಕ್ಕೆ ಅವನು ಯಾವಾಗಲೂ ರೆಡಿ. ಈ ರೀತಿಯೆಲ್ಲ ಇದೆಲ್ಲ ಒಬ್ಬ ಕ್ಷತ್ರಿಯನ ಗುಣಗಳು, ಸ್ವಭಾವ. ಅದೇ ರೀತಿ ಒಬ್ಬ ವೈಶ್ಯ ಅಂದರೆ ಯಾರು? ಕೃಷಿ ಗೋರಕ್ಷ್ಯಾ ವಾಣಿಜ್ಯಂ ವೈಶ್ವಕರ್ಮ ಸ್ವಭಾವಜಂ. ಒಬ್ಬ ವೈಶ್ಯ ಅಂದರೆ ಅವನು ಏನು ಮಾಡ್ತಾನೆ? ಕೃಷಿ, ಕೃಷಿ ಅಂದರೆ ಅಗ್ರಿಕಲ್ಚರ್. ಮತ್ತು ಗೋರಕ್ಷಾ, ಕೌ ಪ್ರೊಟೆಕ್ಷನ್, ಇದು ವೈಶ್ಯನ ಕರ್ಮ. ಮತ್ತು ಕೊನೆಯದಾಗಿ ಪರಿಚರ್ಯಾತ್ಮಕಂ ಕಾರ್ಯಂ ಶೂದ್ರಸ್ಯಾಪಿ ಸ್ವಭಾವಜಂ. ಈ ಎಲ್ಲ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇವರ ಕೈ ಕೆಳಗಡೆ ಯಾರು ಕೆಲಸ ಮಾಡ್ತಾರೆ ಅವರನ್ನು ಶೂದ್ರ ಅಂತ ಹೇಳ್ತಿದ್ರು. ಇದು ಯಾವುದೇ ರೀತಿಯ ಒಂದು ಫ್ಯಾಮಿಲಿ ಅಥವಾ ಒಂದು ಪಂಗಡ, ಒಂದು ಕಮ್ಯುನಿಟಿ, ಈ ರೀತಿಯಲ್ಲ. ಒಬ್ಬ ಮನುಷ್ಯನ ಗುಣ ಮತ್ತು ಕರ್ಮಕ್ಕೆ ಅನುಸಾರವಾಗಿ ಈ ರೀತಿ ವಿಂಗಡಣೆ ಮಾಡಲಾಗಿದ್ದು. ಆ ಪ್ರಕಾರ ನಾವು ನೋಡೋದಾದರೆ ಇಲ್ಲಿ ಅರ್ಜುನ ಬಂದು ಒಬ್ಬ ಕ್ಷತ್ರಿಯ, ಅವನ ಗುಣ ಏನಾಗಿರಬೇಕು? ಶೌರ್ಯ, ತೇಜ, ಯುದ್ಧೇ ಚ ಅಪಲಾಯನ. ಒಬ್ಬ ಕ್ಷತ್ರಿಯ ಅಂದರೆ ಅವನು ಯುದ್ಧ ಭೂಮಿಗೆ ಹೋದಾಗ ಅಲ್ಲಿ ವೈರಿಗಳನ್ನು ನೋಡಿ ಅವನು ಓಡಿ ಹೋಗೋದಿಲ್ಲ, ಅವನನ್ನು ಕ್ಷತ್ರಿಯ ಅಂತ ಹೇಳೋದಿಲ್ಲ. ಇಲ್ಲಿ ಅರ್ಜುನ ಆ ರೀತಿಯ ಒಂದು ಕೆಲಸ ಮಾಡ್ತಿದ್ದಾನೆ ಅಂತ ಕೃಷ್ಣ ಅವನ ಮೇಲೆ ಆಪಾದನೆಯನ್ನು ಹೊರಿಸ್ತಿರೋದು. ಅರೆ ಅರ್ಜುನ, ಇದೇನು ಯುದ್ಧ ಭೂಮಿಯನ್ನು ಬಿಟ್ಟು ಹೋಗ್ತಿದ್ಯಾ ನೀನು? ಇದು ನಿನಗೆ ಅಪಕೀರ್ತಿಯನ್ನು ತರುತ್ತೆ, ಇದು ಒಬ್ಬ ಕ್ಷತ್ರಿಯನ ಲಕ್ಷಣ ಅಲ್ಲ, ಈ ರೀತಿ ನೀನು ಮಾಡೋ ಹಾಗಿಲ್ಲ, ಇದು ನಿನ್ನ ಹೃದಯ ದೌರ್ಬಲ್ಯವನ್ನು ತೋರಿಸುತ್ತೆ, ಅದನ್ನು ಬಿಟ್ಟು ನೀನು ಎದ್ದೇಳು, ಎದ್ದು ನಿಂತು ಯುದ್ಧ ಮಾಡಲಿಕ್ಕೆ ಸನ್ನದ್ಧನಾಗು, ಈ ರೀತಿ ಕೃಷ್ಣ ಹೇಳ್ತಾನೆ. ಈ ರೀತಿ ಕೃಷ್ಣ ಹೇಳಿದಾಗ ಅರ್ಜುನ ಏನನ್ನು ಮಾಡ್ತಾನೆ ನಾವು ಮುಂದಿನ ಸಂಚಿಕೆಯಲ್ಲಿ ಕೇಳಿ ತಿಳಿಯೋಣ. ಹರೇ ಕೃಷ್ಣ. ಆತ್ಮೀಯ ಶ್ರೋತೃಗಳೇ, ಇದುವರೆಗೆ ಬದುಕಿನ ಗೀತೆ ಭಗವದ್ಗೀತೆ ಕಾರ್ಯಕ್ರಮದಲ್ಲಿ ಇಸ್ಕಾನ್ ಸಂಸ್ಥೆಯ ಉಪಾಧ್ಯಕ್ಷರಾದ ರಘೋತ್ತಮ ದಾಸ್ ಅವರು ಭಗವಂತನನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಇನ್ನು ಮುಂದಿನ ಸಂಚಿಕೆಯಲ್ಲಿ ಕೃಷ್ಣ ಅರ್ಜುನನಿಗೆ ಮತ್ತೇನು ಬೋಧನೆ ಮಾಡ್ತಾನೆ ಅನ್ನೋದನ್ನ ತಿಳಿಯೋಣ. ಆತ್ಮೀಯರೇ, ಹೀಗೆ ಕೇಳ್ತಾ ಇರಿ ಪ್ರತಿ ಗುರುವಾರ ಹಾಗೂ ಶನಿವಾರ ಬೆಳಿಗ್ಗೆ 8:30 ಹಾಗೂ ಮಧ್ಯಾಹ್ನ 3:30 ನಮ್ಮ ಕೆಯಲ್ಲಿ ಧ್ವನಿಯಿಂದ ಪ್ರಸಾರವಾಗುವಂತಹ ಬದುಕಿನ ಗೀತೆ ಭಗವದ್ಗೀತೆ ಕಾರ್ಯಕ್ರಮವನ್ನ ಬಿವಿಬಿ 90.4 ಮೆಗಾಹರ್ಸ್ ಕಂಪನಾಂಕಗಳಿಂದ ಸಮಾಜದ ಸಮೃದ್ಧಿಗಾಗಿ